ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಗ್ಲಾಸ್ಲೇ ಒಂದು ಗ್ಲಾಸಾಗಷ್ಟು ನೀರನ್ನು ಕೈಲಿ ಕೆಟ್ಟೀನಿ ರೀ. ನೀರು ಈ ರೀತಿ ಕುದಿ ಬರ್ಬೇಕು ರೀ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಶೇಂಗಾನ ಹಾಕ್ತಾ ಇದ್ದೀನಿ. ಕೆಲವರು ಇದನ್ನು ಕಡಲೆ ಬೀಜ ಅಂತಲೂ ಕರೀತಾರೆ. ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನೋದಂದ್ರೆ ಸ್ಕಿಪ್ ಮಾಡಿರಿ. 2 ಹಣ್ಣು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ರಿ, ಇಲ್ಲದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ರಿ. 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ಸಿಪ್ಪೆ ತೆಗೆದು ದಪ್ಪ ದಪ್ಪಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಹೈ ಫ್ಲೇಮ್ನಲ್ಲಿಟ್ಟನೆ 10 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇದನ್ನು ಕತಕ ಕುದಿಲ್ಲರಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಉಪ್ಪು ನೋಡಿ, ಒಂದು ಸ್ವಲ್ಪ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ರಿ. 1/4 ಟೀಸ್ಪೂನಕ್ಕಾಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿ, ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ಡೈಲಿ ಚಪಾತಿಗೆ ನೀವು ಯಾವ ರೀತಿ ಕಲಸಿ ರೆಡಿ ಮಾಡ್ಕೋತಿರಲ್ಲ ಅದೇ, ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟ್ ಆಗಿನೂ ಬೇಡ. ನೋಡಿ, ಈಗ ಹಿಟ್ಟು ಕಲಸಿ ರೆಡಿ ಆಗಿದೆ ರೀ. ನಾನು ತುಂಬ ಗಟ್ಟಿನೂ ಕಲಸಿಲ್ಲ, ತುಂಬ ಸಾಫ್ಟ್ ಆಗಿನೂ ಇಲ್ಲ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ನೋಡಿ, ಈಗ ಇದು ಹಿಟ್ಟು ನೆನೆಯಲಿ ರೀ. ಒಂದು 10 ನಿಮಿಷ ಇದನ್ನು ಮುಚ್ಚಿ ಅನ್ಕೋತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ 10 ನಿಮಿಷ ಆಗಿದೆ ರೀ. ನೋಡಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಶೇಂಗಾ ಎಲ್ಲ ಕುದ್ದು ಸಾಫ್ಟ್ ಆಗ್ಯಾವ್ರಿ. ನೋಡಿ, ಆಲೂಗಡ್ಡೆ ನಾನು ಕಟ್ ಮಾಡಿನೇ ತೋರಿಸ್ತಾ ಇದ್ದೀನಿ. ನೋಡಿರಿ, ಸಾಫ್ಟಾಗಿ ಕುದ್ದ. ಇದೊಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ರೀ ಇದನ್ನು. ನೋಡಿ, ಈಗ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕೋಬೇಡ್ರಿ, ಬರೀ ಅದನ್ನು ನೀರನ್ನು ಬಿಟ್ಟು ಆಲೂಗಡ್ಡೆ, ಶೇಂಗಾ, ಮೆಣಸಿನ್ಕಾಯಿನ ಹಾಕೋರಿ. ನೀವು ಕೆಂಪು ಮೆಣಸಿನ್ಕಾಯಿ ಇಲ್ಲಾಂದ್ರೆ ನಾನು ಹಣ್ಣು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಇಲ್ಲಾಂದ್ರೆ ಇದ್ರ ಬದಲು ನೀವು 2 ಹಸಿಮೆಣಸಿನ್ಕಾಯಿನ ಹಾಕೋರಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಈಗ ಇದನ್ನು ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ. ಆ ಸಣ್ಣ ಸಣ್ಣ ಶೇಂಗಾ ಪೀಸ್ಗಳು ಉಳಿಬೇಕ್ರಿ. ಆ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬಾರದು ರೀ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ ಉಳಿದಂಗೆ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪ್ಯಾನ್ಗೆ ನಾನು 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ ಮೇಲೆ 1/2 ಸ್ಪೂನಾಗಷ್ಟು ಜೀರಿಗೆ, 1/2 ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಸ್ಕಿಪ್ ಮಾಡಬೇಡ್ರಿ. ಹಾಕ್ರಿ ಜೀರಿಗೆ, ಸೊಂಪು ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ದಪ್ಪ ದಪ್ಪಾಗಿ ಕಟ್ ಮಾಡಬೇಡ್ರಿ, ಸಣ್ಣದಾಗಿನೇ ಕಟ್ ಮಾಡಿ ಹಾಕ್ರಿ. ಈಗ ಈ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ. ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸಿದ್ದೀನಿ 1 ನಿಮಿಷ ಆಗಷ್ಟು. ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಇದಕ್ಕೆ ನಾನು 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ರಿ, ಇಲ್ಲಾದ್ರೆ ನಾ ಸ್ಕಿಪ್ ಮಾಡಿರಿ. ಇಲ್ಲ ನಾವು ಬರೀ ಈರುಳ್ಳಿ ಅಷ್ಟನ್ನೇ ಹಾಕ್ಕೊಂಡು ಮಾಡ್ಕೋತೀವಿ ಅಂದರೆ ಅದನ್ನೂ ನಡೀತು. ನೋಡಿ, ಇದನ್ನೂ ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊಂಡಿದ್ದೀನಿ ರೀ. ಐ ತುಂಬ ಏನು ಸಾಫ್ಟ್ ಆಗೋದು ಬೇಡ್ರಿ, ಅದ್ರ ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಕ್ಯಾಪ್ಸಿಕಮ್. ಅದೇ ರೀತಿಯೇ ಹೈ ಫ್ಲೇಮ್ದಲ್ಲಿಟ್ಟಿನಿ. 1 ನಿಮಿಷಗಷ್ಟು ಅದನ್ನೂ ಬೇಯಿಸ್ಕೊಂಡಿದ್ದೀನಿ ರೀ. ಇದನ್ನು ಬೇಯ್ದ ಮೇಲೆ ಮಸಾಲೆಗಾಗಿ 1/2 ಸ್ಪೂನಾಗಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ, ನೋಡಿ 1/2 ಸ್ಪೂನಾಗಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಾಗಷ್ಟು ಚಾಟ್ ಮಸಾಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಮಿಕ್ಸ್ ಮಾಡ್ಕೋತೀನಿ ರೀ. ಮಸಾಲೆ ಚೆನ್ನಾಗಿ ಬೇಯಲಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದೆ, ಸ್ಟಫಿಂಗ್ ಟೇಸ್ಟ್ನು ಅಷ್ಟೇ ಚೆನ್ನಾಗಾಗ್ತದೆ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟನೇ 1-2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿನಿ ರೀ. ಈಗೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ಆಲೂಗಡ್ಡೆ ಮತ್ತು ಶೇಂಗಾದದು ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೋಬೇಡ್ರಿ, ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಮಿಕ್ಸ್ ಮಾಡಿ ಲೋ ಫ್ಲೇಮ್ದಲ್ಲಿಟ್ಟನೇ 3-4 ನಿಮಿಷ ಆಗಷ್ಟು ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ರೀ. ಬೇಯಿಸ್ದಂಗೆ ಅವಾಗ ಸ್ಟಫಿಂಗ ಕರೆಕ್ಟಾಗಿ ಗಟ್ಟಿಯಾಗಿ ರೆಡಿ ಆಗ್ತದೆ. ಈ ರೀತಿ ಪಾತ್ರೆ ತಳ ಬಿಡಬೇಕು ನೋಡಿರಿ. ಅವಾಗಿನವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು. ನೋಡಿ, ಫಸ್ಟ್ ಹಾಕಿದಾಗ ಸಾಫ್ಟ್ ಅದ ಅನ್ನಿಸ್ತದೆ ಸ್ಟಫಿಂಗ್ ಇದು, ಆದರೆ ನೀವು ಬೇಯಿಸ್ದಂಗೆ ಗಟ್ಟಿ ಆಗ್ತದೆ ರೀ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪಾತ್ರೆ ತಳ ಬಿಡಬೇಕು ರೀ. ನೋಡಿ, ಗಟ್ಟಿಯಾಗ್ಯದ. ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ನನ್ನ ಕತಕ ಸೈಡ್ಗೆ ಇಡ್ತೀನಿ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ನೋಡಿರಿ, ಚೆನ್ನಾಗಿ ನೆನೆದು ಸಾಫ್ಟ್ ಆಗಿದೆ. ಈಗ ಇದನ್ನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನನ್ನ ಕತಕದ ಸ್ಟಫಿಂಗ್ನು ಆರಿರ್ತದ್ರಿ ಅದು. ನೋಡಿ, ಹಿಟ್ಟು ಚೆನ್ನಾಗಿ, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಸಾಫ್ಟ್ ಆಗ್ತಾವಲ್ಲ, ಹಿಟ್ಟು ಎಷ್ಟು ಸಾಫ್ಟ್ ಇರ್ತದಲ್ಲ, ಪರಾಠನೂ ಅಷ್ಟೇ ಸಾಫ್ಟ್ ಆಗ್ತಾರೆ. ತುಂಬ ಗಟ್ಟಿ ಕಲಸ್ಕೋಬಾರ್ದು ರೀ ಯಾವಾಗಲೂ ಪರಾಠ ಮಾಡ್ಬೋದು. ನೋಡಿ, ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ಹುಳಿಯನ್ನು ತೊಗೋಬೇಕು ರೀ. ನೋಡಿ, ನಾನು ನಿಮ್ಗೆ 2 ಮಾಡಿ ತೋರಿಸ್ತೀನಿ. ನೋಡಿ, ಫಸ್ಟ್ 1 ಲಟ್ಟಿಸಿ ತೋರಿಸ್ತೀನಿ, ಉಳ್ಕಿದ್ದನ್ನು ಅನ್ಕೋತಕ್ಕ 2 ಸೈಡಿಗೆ ಇಟ್ಟೀನಿ ರೀ ನಾನು.
ನೋಡಿ ಕೂದಿ ಹಿಟ್ಟನ್ನು ಹಚ್ಕೊಂಡು ಫಸ್ಟ ಪುರಿ ಸೈಜಷ್ಟು ಲಟ್ಸ್ಕೊತೀನಿ ರೀ ನಾನು. ಫಸ್ಟ್ ಈ ರೀತಿ ಲಟ್ಸ್ಕೋಬೇಕ್ರಿ. ಈ ರೀತಿ ಮಾಡ್ರೆ ನಿಮ್ಗೆ ತುಂಬಕ್ಕೂ ಈಸಿ ಆಗ್ತದೆ ನೋಡಿ. ಈಗ ಸ್ಟಫಿಂಗ್ನು ಆರ್ಯದ್ರಿ ನೋಡ್ರಿ, ಎಲ್ಲಿ ತಕ್ಕಂಗೆ ನೋಡಿ ಹಾಕೋರಿ ನೋಡಿ. ಜಾಸ್ತಿನೇ ಹಾಕೊಂಡ್ರಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮತ್ತು ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತೂ ಕರಿಬೋದು ರೀ ನೋಡಿ. ಒಮ್ಮೆ ಈ ರೀತಿ ಶೇಂಗಾ ಮತ್ತು ಆಲೂಗಡ್ಡೆ ಕುದಿಸ್ಬಿಟ್ಟು ಪರಾಟ ಮಾಡಿ ನೋಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ. ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡ್ತೀನಿ ರೀ ನೋಡಿ. ಇನ್ನೊಂದು ಚೂರು ಇರೋದನ್ನು ನೋಡಿ, ಈ ರೀತಿ ಪ್ಯಾಕ್ ಮಾಡಿ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಅದನ್ನ ಮಾಡಿರಿ. ಅವಾಗ ಏನಾಗ್ತದೆ, ಸ್ಟಫಿಂಗ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ರೀ ನೋಡಿ. ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಅದಕ್ಕೆ ಈರುಳ್ಳಿ ಅದೇನು ಹೇಳಿದ್ನೆ, ಆದಷ್ಟು ಸಣ್ಣದಾಗಿ ಕಟ್ ಮಾಡಿರಿ, ತಪ್ಪ ತಪ್ಪ ಕಟ್ ಮಾಡಬೇಡ್ರಿ. ಈರುಳ್ಳಿ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕಿ ನೋಡಿ. ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಪರಾಟ ರೆಡಿ ಆಗಿದೆ, ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ. ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಏನು ಹಾಕ್ಕೊಡೋದತ್ತು ಗೊತ್ತಾಗಲ್ಲ, ಈ ರೀತಿಯೂ ಮಾಡ್ಕೊಡ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ್ರಿ ನೋಡಿ. ಎಷ್ಟು ಎಲ್ಲಿ ಇರ್ತದಲ್ಲ ಅದರ ತಕ್ಕಂಗೆ ಸ್ಟಫಿಂಗನ್ನು ನೀವು ನೋಡಿ ತುಂಬ್ಕೋರಿ ನೋಡಿ. ಒಂದೇ ಥರದ ಬ್ರೇಕ್ಫಾಸ್ಟ್ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ನೋಡಿ. ನಾನು ಎರಡನ್ನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ ಆಲ್ರೆಡಿ. ತೆವೆಯನ್ನು ಕೈಲಕ್ಕೆ ಇಟ್ಟೇನೆ ರೀ, ಬೇಯಿಸ್ಬಿಡೋಣ ರೀ ನೋಡಿ. ಇದಕ್ಕೆ ನಾನು ಎಣ್ಣೆ ಹೆಚ್ಚಿ ಬೇಯಿಸ್ಕೋತೀನಿ. ನೀವು ತುಪ್ಪನೂ ಹಚ್ಕೋಬೋದು, ಅಥವಾ ಹಾಗೇನೆ ಬೇಯಿಸ್ಬಿಟ್ಟು ಲಾಸ್ಟಿಗೆ ಬೆಣ್ಣೆನೂ ಇದ್ರ ಜೊತೆನೂ ನೀವು ತಿನ್ಬೋದು ರೀ, ನಡೀತದೆ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ತಿನ್ನಿರಿ ನೋಡಿ. ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಶೇಂಗಾ ಮತ್ತು ಆಲೂಗಡ್ಡೆ ಪರಾಟ ರೆಡಿಗಿದ್ರೆ ಸ್ವಲ್ಪ ಆರಲಿ ರೀ ನೋಡಿ. ಎರಡನ್ನೂ ಬೇಯಿಸ್ಬಿಟ್ಟು ತೊಗೊಂಡು ನೀವು ಇದನ್ನು ಕಿಚಪ್ ಜೊತೆ ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು, ಅಥವಾ ಬಿಸಿ ಬಿಸಿ ಬೆಣ್ಣೆ ಜೊತೆ ಹಾಗೇನೂ ತಿನ್ಬೋದು. ಎಷ್ಟು ಸಾಫ್ಟಾಗಿ ನೋಡಿರಿ, ಅದಕ್ಕೆ ಹಿಟ್ಟನ್ನು ಸಾಫ್ಟಾಗಿನೇ ಕಲಿಸ್ಕೋಬೇಕ್ರಿ, ತುಂಬ ಗಟ್ಟಿ ಕಲಿಸ್ಬಾರ್ದು ನೋಡಿರಿ. ನಾನು ನಿಮಗೆ ಓಪನ್ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ಟಫಿಂಗ್ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ, ಬಿಸಿ ಬಿಸಿಯಾಗಿ ಇದನ್ನು ಬೆಣ್ಣೆ ಜೊತೆ ಹಾಗೇನೂ ತಿನ್ನು ನೋಡಿರಿ. ತುಂಬಾ ಟೇಸ್ಟಿ ಅದ ಈ ಹೊಸ ರೀತಿಯ ಪರಾಟ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.